ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10ರೊಳಗೆ ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಹೋಟೆಲ್ ಅಪೂರ್ವ ಫ್ಯಾಮಿಲಿ ಎಸಿ ರೆಸ್ಟೋರೆಂಟ್ ವೆಜ್ ಅಂಡ್ ನಾನ್ ವೆಜ್. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್ ಫಸ್ಟ್ ಟೈಮ್ ಇನ್ ರಾಯಚೂರ್ ಸಿಟಿ. ಫೋಟೋ ಕ್ವಾಲಿಟಿ ಅಂಡ್ ಹೈ ರೆಸೊಲ್ಯೂಷನ್ ಪ್ರಿಂಟಿಂಗ್ ವಿತ್ ಫಾಸ್ಟೆಸ್ಟ್ ಪ್ರಿಂಟಿಂಗ್. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್ ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. India's number one preschool chain. Gurudev Plots. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಚುನಾವಣೆಯ ಬಜೆಟ್, ರೈತರಿಗೆ ನಿರಾಶೆ, ಚಾಮರಸ್ಮಾಲಿ ಪಾಟೀಲ್. ಎನ್ಆರ್ಬಿಸಿ 5A ಕಾಲುವೆ ಜಾರಿಗೊಳಿಸಿ ಸ್ವಾಮೀಜಿಗಳಿಂದ ಮತದಾನ ಬಹಿಷ್ಕಾರ ಹೋರಾಟ, ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮೀಜಿ. ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ, ಸರಿಪಡಿಸಲು ಪಟ್ಟು ಹಿಡಿದ ರೈತರು, ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ರೈತರ ಮನವಿ. ಫೆಬ್ರವರಿ 19ರಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕ ಸಹಯೋಗದಲ್ಲಿ ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ, ವಿನೋದ್ ರೆಡ್ಡಿ. ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ, ಯಂತ್ರೋಪಕರಣ ಬಳಕೆಯಿಂದ ಆದಾಯ ದ್ವಿಗುಣ, ಕಿರಣ್ ಕುಮಾರ್. ಮತ್ತು ಕ್ಯಾನ್ಸರ್ ರೋಗಕ್ಕೆ ಚಿಲಕುರಿ ಸುಬ್ಬಯ್ಯ ಶೆಟ್ಟಿ ಆಯುರ್ವೇದ ಔಷಧಿಗೆ ಕಾನೂನಾತ್ಮಕ ಮಾನ್ಯತೆಗೆ ಅರ್ಜಿ, ಚಂದ್ರಶೇಖರ್. ಮುಖ್ಯಮಂತ್ರಿಗಳು ಮಂಡಿಸಿರುವ ಬಜೆಟ್ ಎಲ್ಲಾ ಸಮುದಾಯಗಳಿಗೆ ಬಜೆಟ್ನಲ್ಲಿ ಮಾನ್ಯತೆ ನೀಡಿದ್ದು, ಇದೊಂದು ಚುನಾವಣೆ ಬಜೆಟ್ ಆಗಿದ್ರೂ ರೈತರಿಗೆ ನಿರಾಶಾದಾಯಕವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ಮಾಲಿ ಪಾಟೀಲ್ ಹೇಳಿದರು. ಕೃಷಿ ಕ್ಷೇತ್ರಕ್ಕೆ 5849 ಕೋಟಿಯನ್ನು ನೀಡಿದ್ದು, ಆದರೆ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ರೈತರ ಬಡ್ಡಿಯನ್ನು ಸರ್ಕಾರ ಮನ್ನಾ ಮಾಡಬೇಕಾಗಿತ್ತು. ಇದೀಗ ಸಹಕಾರ ಬ್ಯಾಂಕ್ಗಳಲ್ಲಿ 50,000 ರೂಪಾಯಿ ಮನ್ನಾ ಮಾಡಿದೆ. ಸಣ್ಣ ಮತ್ತು ಅತಿ ಸಣ್ಣ ನೀರಾವರಿಗೆ 18,000 ಕೋಟಿ, ನೀರಾವರಿ ಪ್ರದೇಶಕ್ಕೆ 1,112 ಕೋಟಿ, ಕಳೆದ ಬಾರಿಗಿಂತ ಈ ಬಜೆಟ್ನಲ್ಲಿ ಹೆಚ್ಚಳವಾಗಿದೆ. ಎನ್ಆರ್ಬಿಸಿ ಯೋಜನೆಗೆ 17,000 ಕೋಟಿ ಹೆಚ್ಚಳ ಮಾಡಿದ್ದು ಆಶಾದಾಯಕವಾಗಿದೆ. ಟಿಎಲ್ಬಿಸಿ ಕೆಳಭಾಗದ ರೈತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ನವಲಿ ಗ್ರಾಮದಲ್ಲಿ ಸಮತೋಲನ ಜಲಾಶಯ ನಿರ್ಮಾಣ ಕೇವಲ ಸರ್ವೆಗೆ ಸೀಮಿತವಾಗಿದ್ದು ನಿರಾಶೆಯನ್ನು ವ್ಯಕ್ತಪಡಿಸಿದ್ದು, ಚುನಾವಣೆ ದೃಷ್ಟಿಯಿಂದ ಎಲ್ಲಾ ಸಮುದಾಯಗಳಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡಿದ್ದು ರೈತ ಸಮುದಾಯಕ್ಕೆ ಮಾತ್ರ ಮಾನ್ಯತೆ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಬೆನ್ನೆಲುಬಾಗಿರುವ ಅನ್ನದಾತರ ಸಂಕಷ್ಟ ನಿವಾರಿಸುವಲ್ಲಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಆಡಳಿತಾರೂಢ ಸರ್ಕಾರ ನಾರಾಯಣಪುರ ಬಲದಂಡೆ ಕಾಲುವೆಯ 5A ಯೋಜನೆ ಅನುಷ್ಠಾನಕ್ಕೆ ಮುಂದಾಗದಿದ್ದಲ್ಲಿ ರೈತರ ಸಮ್ಮುಖದಲ್ಲಿ ಜಿಲ್ಲಾ ಮಟ್ಟದ ಸ್ವಾಮೀಜಿಗಳಿಂದ ಬೀದಿಗಿಳಿಯುವ ಉಗ್ರ ಹೋರಾಟದೊಂದಿಗೆ ಚುನಾವಣಾ ಮತದಾನ ಬಹಿಷ್ಕರಿಸಲಾಗುವುದು ಎಂದು ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಎಚ್ಚರಿಸಿದರು. ನಗರದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ, ಎನ್ಆರ್ಬಿಸಿ 5A ಕಾಲುವೆ ನಿರ್ಮಾಣಕ್ಕೆ ಒತ್ತಾಯಿಸಿ ರೈತರು ಸೇರಿದಂತೆ ಹಲವು ಸಂಘಟನೆ ದಶಕಗಳಿಂದ ಹೋರಾಟ ನಡೆಸಿದ್ರು. ಯೋಜನೆ ಅನುಷ್ಠಾನದಲ್ಲಿ ಮಾತ್ರ ಆಡಳಿತ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಮುಂದುವರೆಸಿದೆ. ಬೆಳೆ ನಷ್ಟದಿಂದಾಗಿ ರೈತರು ಸರಣಿ ಆತ್ಮಹತ್ಯೆಯ ನಾನಾ ಸಂಕಷ್ಟ ಎದುರಿಸುವಂತಾದರೂ, ನ್ಯಾಯಯುತ ಬೇಡಿಕೆ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆ ಮುಂದುವರೆಸಿರುವುದು ಅತ್ಯಂತ ಖಂಡನೀಯವಾಗಿದೆ
ಎಂದರು. 5A ಕಾಲುವೆ ಯೋಜನೆ ಸೇರಿದಂತೆ ಇನ್ನಿತರ ನೀರಾವರಿ ಪೂರಕ ಯೋಜನೆ ಅನುಷ್ಠಾನ ಕುರಿತು ಸಂಬಂಧಪಟ್ಟ ಶಾಸಕರು ಹಾಗೂ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರ ಹಿತವನ್ನೇ ಮೆರೆತಿರುವ ರಾಜ್ಯ ಸರ್ಕಾರ ನೀರಾವರಿ ಯೋಜನೆ ಅನುಷ್ಠಾನ ಕುರಿತು ಬಜೆಟ್ ಮಂಡನೆಯ ಪೂರಕ ಕ್ರಮ ವಹಿಸದಿದ್ದಲ್ಲಿ ಜಿಲ್ಲಾ ಮಟ್ಟದ ಸ್ವಾಮೀಜಿಗಳಿಂದ ಉಗ್ರ ಹೋರಾಟದೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧರಿಸಲಾಗಿದೆ. ಹೋರಾಟಕ್ಕೂ ಪೂರ್ವ ಫೆಬ್ರವರಿ 23ರಂದು ಬೆಂಗಳೂರಿನಲ್ಲಿ ರೈತರೊಂದಿಗೆ ಬೃಹತ್ ಸಮಾವೇಶ ಹೊರಟು ನೀರಾವರಿ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿ 5A ಕಾಲುವೆ ಯೋಜನೆ ಕಾರ್ಯಗತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಲಾಗುವುದು ಎಂದರು. ಬೆಳೆ ಬಂದಾಗ ಕೂಡ ಸರಿಯಾಗಿರ್ತಕ್ಕಂತಹ ಬೆಲೆ ಎಲ್ಲೇ ಇರ್ತಕ್ಕಂತಹ ಸಮಯದಲ್ಲಿ ಕೂಡ ರೈತರತಕ್ಕಂತ ಯಾರು ಕೂಡ ಗಮನಿಸ್ತಾರೆ ಇಲ್ಲ. ಆದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಜಿಲ್ಲೆ ರಾಯಚೂರು ಮತ್ತು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬರ್ತಕ್ಕಂತಹ ಲಿಂಕೂರು ಆಗಿರ್ಬಹುದು, ಮಾನವಿ, ಮಸ್ತಿ, ಸಿಂಧನೂರು, ದೇವದುರ್ಗ, ಇನ್ನು ಅನೇಕ ತಾಲೂಕುಗಳ ರೈತರಿಗೆ ಸರಿಯಾಗಿರ್ತಕ್ಕಂತಹ ನೀರು ಬರದೇ ಇರ್ತಕ್ಕಂತಹದ್ದು ಸರ್ಕಾರ ಮಾಡಬೇಕಾಗಿರ್ತಕ್ಕಂತಹ ಮುಖ್ಯ ಕೆಲಸ ಅಂದ್ರೆ ರೈತರಿಗೆ ಆಶ್ವಾಸನೆ ಕೊಡುವುದಕ್ಕಿಂತ ಕೆಲಸ ಮಾಡುವುದು ಬಹಳ ಮುಖ್ಯ. ಮುಖ್ಯವಾಗಿ ಇನ್ನು ಅನೇಕ ಕಾಲೇಜುಗಳ ನಿರ್ಮಾಣ ಆಗಬೇಕಾಗಿದೆ. ರೈತರ ಹೋರಾಟ ತಮ್ಮ ಕೆಲಸಗಳನ್ನು ಬಿಟ್ಟು ತಮ್ಮ ಮನೆಗಳನ್ನು ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಶಾಸಕರಿಗೆ ನೂರಾರು ಸಲ ಮನೆಯನ್ನು ಕಟ್ಟುವುದನ್ನು ಕೂಡ ಅದನ್ನು ಕಳಿಸ್ಕರ್ತಕ್ಕಂತ ನೋಡಿದ್ರೆ ಈಗಿನ ಸರ್ಕಾರ ನಿಜವಾಗ್ಲೂ ಕೂಡ ರೈತರ ವಿರೋಧಿ ಸರ್ಕಾರ ಅಂತಕ್ಕಂತಹ ಭಾವನೆ ಖಡಾಖಂಡಿತವಾಗಿ ಇಂತಹ ಸರ್ಕಾರವನ್ನು ನಾವು ಯಾವತ್ತೂ ಕೂಡ ರೈತರ ಪರವಾಗಿ ಇದ್ರೆ ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದೀವಿ. ರೈತರ ವಿರೋಧವಾಗಿರ್ತಕ್ಕಂತಹ ಕೆಲಸ ಸರ್ಕಾರ ಮಾಡಿದ್ರೆ ಖಡಾಖಂಡಿತವಾಗಿ ಮಠಾಧೀಶರು ಕೂಡ ಅದನ್ನ ಸಂಪೂರ್ಣವಾಗಿ ವಿರೋಧಿಸುತ್ತೇವೆ ಅಂತಕ್ಕಂಥವರು ಇಲೆಕ್ಷನ್ ಸಮಯದಲ್ಲಿ ರೈತರ ಬಾಗಿಲಿಗೆ ಬರ್ತಕ್ಕಂತಹ ಜನಪ್ರತಿನಿಧಿಗಳು ಕಷ್ಟಕಾಲದಲ್ಲಿ ಅವರನ್ನು ಮನೆಗೆ ಬಂದ್ರು ಕೂಡ ಸರಿಯಾಗಿ ಅವರು ವಿಚಾರಣೆ ಮಾಡಲಾದ್ರೆ ಅವರ ಆಶಾಸನ ಈಡೇರಿಸಲಾದ್ರೆ ಅವರಿಗೆ ಬಹಳಷ್ಟು ಅನ್ಯಾಯ ಮಾಡಿರ್ತಕ್ಕಂಥದ್ದಾಗಿದೆ. ಮುಂದಿನ ಬರ್ತಕ್ಕಂತಹ ಬಜೆಟ್ನಲ್ಲಿ ನಮ್ಮ ರೈತರು ಏನಾದರೂ ಘೋಷಣೆಗಳನ್ನ ಈಡೇರಿಸಬೇಕಂದ್ರೆ ನಾವೆಲ್ಲರೂ ಕೂತ್ಕೊಂಡು ಬಂದು ಬೃಹತ್ವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ಎಲ್ಲ ಜಿಲ್ಲಾ ಸ್ವಾಮೀಜಿಯವರು ಮಾಡ್ತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಇದ್ದೀವಿ. ಅವರೇನಾದರೂ ಬಜೆಟ್ನಲ್ಲಿ ಮಾಡದೇ ಇರ್ತಕ್ಕಂಥದ್ದಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಕೂಡ ಮತದಾನವನ್ನು ಬಯಸ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವೀರಣ್ಗೌಡ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗದ ಲಿಂಗಸುಗೂರ್, ಮಾನ್ವಿ, ಮಸ್ಕಿ, ಸಿಂಧನೂರ್, ಸಿರ್ವಾರ್, ದೇವದುರ್ಗ ಸೇರಿದಂತೆ ರಾಯಚೂರು ತಾಲೂಕಿನ ಮಳೆಯಾಶ್ರಿತ ಪ್ರದೇಶ ಜನತೆ ಹಲವು ವರ್ಷಗಳಿಂದ ಭೀಕರ ಬರಕ್ಕೆ ತತ್ತರಿಸುವಂತಾಗಿದೆ. 5A ಕಾಲುವೆ ಜಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಲಸಂಪನ್ಮೂಲ ಸಚಿವ, ಸಂಸದರು, ಶಾಸಕರು ಸೇರಿದಂತೆ ನೀರಾವರಿ ನಿಗಮ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಯೋಜನೆ ಜಾರಿಗೆ ಮಾತ್ರ ಮೀನಾಮೇಷ ಎಣಿಸಲಾಗುತ್ತಿದೆ. ಎನ್ಆರ್ಬಿಸಿ 5A ಕಾಲುವೆ ಅನುಷ್ಠಾನಕ್ಕೆ ನಿರ್ಲಕ್ಷ್ಯ ಮುಂದುವರೆಸಿದಲ್ಲಿ ಬೀದಿಗಿಳಿಯುವ ಉಗ್ರ ಹೋರಾಟಕ್ಕೆ ಅಣಿಯಾಗಲಾಗುವುದು ಎಂದು ಎಚ್ಚರಿಸಿದರು. ನಂತರದಲ್ಲಿ 5A ಏನಿದೆ, 6, 7, 8 ಆಗಿದಾವ, ಆದ್ರೆ 5 ಮಾತ್ರ ಬಿಡುಗಡೆ ಆಗಿದೆ, ಬಿಟ್ಟೋಗಿದೆ. ಈ ವಿಷಯದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಸ್ಕಿಯಲ್ಲಿ ರೈತ ಸಮಾವೇಶ ಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇನಪ್ಪ ಅಂತಂದ್ರೆ ಆ ಪ್ರಸ್ತಾವನೆ ನೀರು ಆವಾ ಅನ್ನುವಂತ ಅಲಿಗೇಷನ್ ಚೀಫ್ ಇಂದೇ ಕೂಡ ಒಪ್ಪಿಸಿ ಅವರು ಒಂದು ಸಭೆಯಲ್ಲಿ 1825 ಕೋಟಿ ರೂಪಾಯಿ ಈ ಯೋಜನೆ ಖರ್ಚಾಗ್ತದಂತಕ್ಕಂಥ ವಿವರವಾದ ವರದಿನ ಏನಪ್ಪ ಅಂದ್ರೆ ಸರ್ಕಾರದ ಮುಂದಿಟ್ಟು ಅತಿ ಅವಶ್ಯಕತೆ ಇದೆ. ಕುಡಿಯುವ ನೀರು ಮತ್ತು ಬೇಸಾಯ ಇವೆರಡಕ್ಕೂ ಬೇಕು ಅನ್ವಯ ಆಗ್ತಕ್ಕಂಥ ಈ ಒಂದು ನೀರಾವರಿನ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ರೆ ಅದಕ್ಕೆ ಇದು ಮಂಜೂರಿ ಕೊಡ್ರಿ, ಅದಕ್ಕೆ ಕಾರ್ಯರೂಪ ತಾಳ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲರ ಪರವಾಗಿ ತಮ್ಮ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಆದರೂ ಇವತ್ತಿನವರೆಗೆ ಆ ನೀರು ಏನಾಯ್ತು, ಆ ವಿಷಯ ಏನಾಯ್ತು ಅನ್ನೋ ಬಗ್ಗೆ ಹೊರಗೆ ಬರಲಾರ್ದಾಗ ಮೊನ್ನೆ 29ನೇ ತಾರೀಕು ಪುನಃ ಮತ್ತೊಂದು ನೀರಾವರಿ ಸಮಾವೇಶನ ವಂಚಿತವಾದ ನೀರಾವರಿ ಸಮಾವೇಶನ ಮಾಡಿದಾಗ ಜಿಲ್ಲಾಧಿಕಾರಿಗಳು ಪುನಃ ಮತ್ತು ಒತ್ತಡ ಮಾಡ್ತೀವಿ ಅಂತೇಳಿ ಹೇಳಿದ ನಂತರ ಜನಪ್ರತಿನಿಧಿಗಳು ಅಥವಾ
ರಾಜಕೀಯವಾಗಿ ಎಂಟರ್ ಆಗಿದ್ದಾರೆ. ಈಗ ನಾವು ಸಪೋರ್ಟ್ ಮಾಡ್ತೀವಿ ಹೋರಾಟಕ್ಕೆ, ನಮ್ದು ಯಾವುದೇ ತೊಂದರೆ ಇಲ್ಲ ಅಂತಕ್ಕಂತ ಹೇಳಿಕೆಗಳನ್ನ ಕೊಡ್ತಾರ. ಆದ್ರೆ ಯಾವ ಶಾಸಕರು ಕೂಡ, ಯಾವ ಜನಪ್ರತಿನಿಧಿಗಳು ಕೂಡ ಸರ್ಕಾರದ ಮೇಲೆ ಒತ್ತಡ ಮಾತ್ರ ಮಾಡ್ತಾ ಇಲ್ಲ. ಇದು ಹಿಂಗಾಗಿ ಬಹಳ ಬಳೆ ಬರೀ ಆಶ್ವಾಸನೆಗಳಿಗೆ ಏನಪ್ಪ ಅಂದ್ರೆ ಮುಂದಾಗ್ತದ ಅಂತಕ್ಕಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ರೆ ಅದನ್ನು ಚರ್ಚೆಗಳನ್ನ ಅಲಕಿಸಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಸ್ವಾಮಿಗಳೇನಪ್ಪ ಅಂದ್ರೆ ಎಲ್ಲರೂ ಕೂಡ ನಾವು ಕೂಡ ನಿಮ್ಮಿಂದ ಇದೇವಪ್ಪ, ನಾವು ಕೂಡ ಏನಪ್ಪ ಅಂದ್ರೆ ನಿಮ್ಮಿಂದ ನಾವು ಹೋರಾಟಕ್ಕೆ ರೆಡಿ ಇವೆ ಅಂತೇಳಿ ಏನಪ್ಪ ಅಂದ್ರೆ ನಮ್ಗೆ ಕೆಲವು ಸೂಚನೆಗಳನ್ನು ಕೊಟ್ಟರು, ಅವ್ರನ್ನ ನಾವು ಬರಮಾಡಿಕೊಂಡಿವಿ. ಇವತ್ತು ಅವ್ರು ಏನಪ್ಪ ಅಂದ್ರೆ ಅವ್ರ ಬಾಯಿಂದ ಅವ್ರು ಏನು ಬೆಂಬಲ ಕೊಡ್ತಾರೋ ಅವ್ರ ಬಾಯಿಂದ ಹೇಳಲಿ ಅಂತೇಳಿ ನಾನು. ಶ್ರೀ ಮರಿಬಸವರಾಜ್ ದೇಸಿ ಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಅಯ್ಯಪ್ಪ ತಾತ ಮಹಾಸ್ವಾಮಿಗಳು, ಶ್ರೀ ಮಹಾಂತ ಮಹಾಸ್ವಾಮಿಗಳು, ಶ್ರೀ ಮೌನೇಶ್ವರ ತಾತ ಮಹಾಸ್ವಾಮಿಗಳು ಹಾಗೂ ಶ್ರೀ ದೇವಯ್ಯ ಸ್ವಾಮಿ ಹಿರೇಮಠ ಮಹಾಸ್ವಾಮಿಗಳು, ಅಪ್ಪಾಜಿಗೌಡ, ಶಿವನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಹೋಟೆಲ್ ಅಪೂರ್ವ ಫ್ಯಾಮಿಲಿ ಎಸಿ ರೆಸ್ಟೋರೆಂಟ್, ವೆಜ್ ಅಂಡ್ ನಾನ್ ವೆಜ್. ಚಿಕನ್ ಐಟಮ್ಸ್, ಫಿಶ್ ಐಟಮ್ಸ್, ವೆಜ್ ಕರೀಸ್, ನಾನ್ ವೆಜ್ ಕರೀಸ್, ಮಟನ್, ಎಗ್ ಐಟಮ್ಸ್, ಸ್ನ್ಯಾಕ್ಸ್, ಪನೀರ್ ಸ್ನ್ಯಾಕ್ಸ್, ಚಿಕನ್ ಸ್ನ್ಯಾಕ್ಸ್, ಮಟನ್ ಸ್ನ್ಯಾಕ್ಸ್, ಸೂಪ್ಸ್, ನಾನ್ ವೆಜ್ ಸೂಪ್ಸ್, ತಂದೂರಿ ನಾನ್ ವೆಜ್, ತಂದೂರಿ ವೆಜ್, ಬ್ರೆಡ್ ಐಟಮ್ಸ್, ರೈಸ್ ಅಂಡ್ ಬಿರಿಯಾನಿ ಐಟಮ್ಸ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್: ನಿಯರ್ ನವೋದಯ ಹಾಸ್ಪಿಟಲ್, ಮಂತ್ರಾಲಯಂ ರೋಡ್, ರಾಯಚೂರ್. ಕಾಂಟ್ಯಾಕ್ಟ್ ನಂಬರ್ 8105071161 9886754445. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ರಾಯಚೂರು. ನಿರಂತರ 12 ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕೆಎಎಸ್, ಪಿಎಸ್ಐ, ಎಸ್ಡಿಎ, ಎಫ್ಡಿಎ, ಬಿಎಡ್, ಟಿಇಟಿ, ಪಿಡಿಒ, ಪೊಲೀಸ್, ಆರ್ಆರ್ಬಿ ಮುಂತಾದ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿರುವ ಜಿಲ್ಲೆಯ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಕರಿಯರ್ ಅಕಾಡೆಮಿ, ರಾಯಚೂರು. ಪ್ರಿಯ ಪಾಲಕರೇ ಮತ್ತು ಸ್ಪರ್ಧಾರ್ಥಿಗಳೇ, ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಪಡೆದಿದ್ದಾರೆ. ತಾವು ಸರ್ಕಾರಿ ನೌಕರರಾಗ ಬಯಸಿದ್ದಲ್ಲಿ ಸೂಕ್ತ ತರಬೇತಿಗಾಗಿ ಇಂದೇ ಭೇಟಿ ನೀಡಿ. ಹೊಸ ಬ್ಯಾಚ್ಗಳು ಶೀಘ್ರ ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಗಮೇಶ್ ಮಂಗನವರ್, ಸಂಸ್ಥಾಪಕ ನಿರ್ದೇಶಕರು, ಚಾಲುಕ್ಯ ಕೆರಿಯರ್ ಅಕಾಡೆಮಿ, ರಾಯಚೂರು. ವಿಳಾಸ: ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಲೈನ್, ರಾಯಚೂರು. ಮೊಬೈಲ್ ನಂಬರ್ 9880589551. ವಾಟ್ಸ್ಆಪ್ ನಂಬರ್ 9986107089. ಅತಿಥಿ ಬಂಕೆಟ್ ಹಾಲ್, ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೂಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ, ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. Step into Amog Education Services. Unique innovative courses designed for next generation education. Bank coaching, adding fuel to your inner fire. POSO clerk. Shortcuts, tricks, tips, soft techniques from expert bankers. Also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available. For more details, please contact Praveen Kumar Guttal, mobile number 7676461769. ಗುರುದೇವ್
ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576, 9533800428990158476. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಬೆಂಬಲ ಬೆಲೆಯಲ್ಲಿ ತೊಗರಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗಾಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿ ರೈತರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮನವಿ ಸಲ್ಲಿಸಿದರು. ಬೆಂಬಲ ಬೆಲೆಯ ತೊಗರಿ ಕೇಂದ್ರದಲ್ಲಿ ರಾಯಚೂರು ತಾಲೂಕಿನಲ್ಲಿ ಸುಮಾರು 3900 ರೈತರು ನೋಂದಣಿ ಮಾಡಿಕೊಂಡಿರುವ ಕುರಿತು ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದ್ದು, ಆದರೆ ಇಂದು ತೊಗರಿ ಬೆಂಬಲ ಕೇಂದ್ರದಲ್ಲಿ ಕೆಲ ರೈತರ ನೋಂದಾವಣಿಯನ್ನು ರದ್ದುಪಡಿಸಲಾಗಿದೆ ಎಂದು ಅಧಿಕಾರಿಗಳ ಹೇಳಿಕೆಗೆ ಆತಂಕಗೊಂಡಿದ್ದು, ಕೃಷಿ ಅಧಿಕಾರಿಗಳು ಸ್ಪಷ್ಟೀಕರಣ ನೀಡಬೇಕು ಎಂದು ರೈತರು ಆಗ್ರಹಿಸಿದರು. ಇಲ್ಲಿಯವರೆಗೂ ಯಾವ ಯಾವ ರೈತರಿಂದ ತೊಗರಿ ಖರೀದಿಸಲಾಗಿದೆ ಅವರ ನೋಂದಣಿ ಸಂಖ್ಯೆಯೊಂದಿಗೆ ದಾಖಲಾತಿ ಬಹಿರಂಗಪಡಿಸಬೇಕು. ಇದರಲ್ಲಿ ಅಧಿಕಾರಿಗಳು ಲೋಪವೆಸಗಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು 50ಕ್ಕೂ ಹೆಚ್ಚು ರೈತರು ಪೊಲೀಸ್ ಠಾಣೆಯಲ್ಲಿ ಪಟ್ಟು ಹಿಡಿದು ಕುಳಿತರು. ರೈತ ಸಂಪತ್ತ ಮಾತನಾಡಿ, ಬೆಂಬಲ ಬೆಲೆ ತೊಗರಿ ಕೇಂದ್ರ ಪ್ರಾರಂಭವಾಗಿ ಸುಮಾರು 3 ತಿಂಗಳಿಗೂ ಹೆಚ್ಚು ದಿನಗಳಾಗಿದ್ದು, ಪ್ರತಿದಿನ 100 ರೈತರಿಗೆ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಮಾರಾಟಕ್ಕೆ ನೋಂದಾವಣಿಯಾದ ರೈತರ ಸಂಖ್ಯೆಗನುಗುಣವಾಗಿ ಇಲ್ಲಿಗೆ ಎಲ್ಲಾ ರೈತರ ಮಾರಾಟ ಅಂತ್ಯವಾಗಬೇಕಾಗಿತ್ತು. ಆದರೆ ಮಾರಾಟ ಕೇಂದ್ರದ ಅಧಿಕಾರಿಗಳು ಅಕ್ರಮವಾಗಿ ತೊಗರಿ ಖರೀದಿ ನಡೆಸಿದ್ದಾರೆ ಎಂದು ಆರೋಪಿಸಿದ ರೈತರು, ಇಲ್ಲಿಯವರೆಗೂ ಕೇವಲ 2100ಕ್ಕೂ ಹೆಚ್ಚು ರೈತರಿಂದ ಮಾತ್ರ ತೊಗರಿ ಖರೀದಿಸಿದ್ದು, ತೊಗರಿ ಕೇಂದ್ರದಲ್ಲಿ ನೋಂದಾವಣಿಯಾಗಿ 1 ತಿಂಗಳ ನಂತರ ನೋಂದಾವಣಿ ರದ್ದುಪಡಿಸಲಾಗಿದೆ ಎಂಬ ಅಧಿಕಾರಿಗಳ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಏನಿಲ್ಲ ಸರ್, ನಾವು ಕೊಟ್ಟಿವಿ ಎಲ್ಲ ಕಾಗದ ಪತ್ರ, ಪಾಣಿ, ದುಡಿಕಾರಣ, ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಕೊಟ್ಟಿವಿ. ಈಗೇನಂತಾರ, ಕ್ಯಾನ್ ಆಗಿಲ್ಲ ಅಂತ ಹೇಳ್ತಾರ. ಎಲ್ಲ ಕಲ್ತಾಳ ಮಾಲೆ 100 ರೂಪಾಯಿ ಕ್ವಿಂಟಲ್ ಮಾರ್ತಾರ, ಅವ್ರಿಗೆ ಒಂದೇ ಕಾಟ ಹಾಕ್ತಾರ. ನಾವು ಕೊಟ್ಟು 2 ತಿಂಗಳಾಯ್ತು ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕ ಸಹಯೋಗದಲ್ಲಿ ಫೆಬ್ರವರಿ 19ರಂದು ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕ ಸಹಯೋಗದಲ್ಲಿ ಸಿಂಧನೂರು ತಾಲೂಕು ಘಟಕದ ಕರವೇ ದಶಮಾನೋತ್ಸವ ಅಂಗವಾಗಿ 3ನೇ ವರ್ಷದ ಉಚಿತ ಸಾಮೂಹಿಕ ಮದುವೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಗಮಿಸಲಿದ್ದಾರೆ ಎಂದರು. ಸಿಂಧನೂರು ತಾಲೂಕು ಅಧ್ಯಕ್ಷ ಗಂಗಣ್ಣ ಹೆಚ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇದರ ಸಾನ್ನಿಧ್ಯವನ್ನು ಜಿಲ್ಲೆಯ ಶಾಖಾ ಮಠದ ಸ್ವಾಮಿಗಳು ವಹಿಸಲಿದ್ದು, ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಿದ್ಧಾಂತ ಮೈಗೂಡಿಸಿಕೊಂಡು ಸಮಗ್ರ ಕನ್ನಡದ ಅಭಿವೃದ್ಧಿ ನಮ್ಮ ಗುರಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಹಾಗೂ ಕರ್ನಾಟಕದಿಂದ ಭಾರತ ಎಂಬ ಘೋಷವಾಕ್ಯದ ಸಹಕಾರಗೊಳಿಸಲು ದುಡಿಯುತ್ತಿರುವ ಸಂಘಟನೆ
ಕರ್ನಾಟಕ ರಾಜ್ಯ ನಾಡಿನಾದ್ಯಂತ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ 1999 ಜನ್ಮತಾಳದ ಮೇಲೆ ನಿರಂತರವಾಗಿ ಕನ್ನಡ ಚಳವಳಿಗೆ ಹೊಸ ಶಕ್ತಿಯನ್ನು ತುಂಬಿ ನಾಡಿನ ಯುವ ಸಮುದಾಯವನ್ನು ಸಂಘಟಿಸುತ್ತಾ ಸಾನ್ನಿಧ್ಯವನ್ನು ಷಡಸ್ಥಲ ಪ್ರೇಮಿ ಸೋಮನಾಥ ಶಿವಾಚಾರ್ಯ ರಂಭಾಪುರ ಶಾಖಮಠ ಸಿಂಧೂರು ಹಾಗೂ ಷಡಸ್ಥಲ ಪ್ರೇಮಿ ಪರಮ ಪೂಜ ಮಹಾಂತ ಸ್ವಾಮಿಗಳು ಮುದ್ಗಲ್ ಇವರು ಹಾಗೂ ಚಿದಾನಂದ ದುರ್ವಿನ ದುರ್ಗಾಳ್ ಹಾಗೂ ಮೊಹಮ್ಮದ್ ತಾಜ್ಮುದ್ದೀನ್ ಮೌಲಿಗಳು ಸುಂದರಿ ಅವರು ಸಾನ್ನಿಧ್ಯದಲ್ಲಿ ಜರುಗಲಿದ್ದು. ಅದೇ ರೀತಿಯಾಗಿ ಬೆಳಿಗ್ಗೆ 9 ಗಂಟೆಗೆ 19 ಬೆಳಿಗ್ಗೆ 9 ಗಂಟೆಗೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರ ಕನ್ನಡ ಧ್ವಜಾರೋಹಣ ಮಾಡಲು ಅವರು ನೆರವೇರಿಸಲಿದ್ದು ಕನ್ನಡ ಬಾವುಟ ಮೆರವಣಿಗೆಯನ್ನು ಅಂದು ಜಿಲ್ಲಾಧ್ಯಕ್ಷರಾದ ನಾನು ಉದ್ಘಾಟಿಸಿ ಚಾಲನೆ ನೀಡುತ್ತೇವೆ ಹಾಗೆ ಭಾಗವಹಿಸಲಿದ್ದು. ಅದೇ ರೀತಿಯಾಗಿ ಸಿಂಧೂರು ರತ್ನ ಎಂದು ಒಂದು ಪ್ರಶಸ್ತಿ ನಮ್ಮ ಸಂಘಟನೆ ವತಿಯಿಂದ ವಿತರಿಸಲಾಗಿತ್ತು. ಆ ಒಂದು ಪ್ರಶಸ್ತಿಗೆ ಭಜನರಾದರು ಸನ್ಮಾನಿ ಶ್ರೀ ಶರಣೇಗೌಡ ಬೆಣ್ಣೂರು ಸಮಾಜ ಸೇವಕರು ಮಾಜಿ ಸದಸ್ಯರು ನಗರಸಭೆ ಸಿಂಧೂರು ಇವರು ಸಿಂಧೂರು ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಭಜನರಾಗಿದ್ದು ಅವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ 18 ಜನರಿಗೆ ಅವತ್ತಿನ ಆತ್ಮೀಯವಾಗಿ ಸನ್ಮಾನಿಸಲಾಗುವುದು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ರಾಯಚೂರು ಜಿಲ್ಲಾ ಘಟಕ ಪದಾಧಿಕಾರಿಗಳು ಮತ್ತು ಸಿಂಧೂರು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಲಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ರಾಯಚೂರು ಜಿಲ್ಲಾ ಪತ್ರಕರ್ತ ಈ ಸಂದರ್ಭದಲ್ಲಿ ದೌಲಾ ಸಾಬ್ ದೊಡ್ಡಮನಿ ಚಾಂದ್ ಪಾಷಾ ವೆಂಕಟೇಶ್ ಬಸನ್ಗೌಡ ಗೊಂಡಪ್ಪ ಸೇರಿದಂತೆ ಇನ್ನಿತರರು ಇದ್ದರು. At the age of 3, unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning. Trishul Screens Flex Print. First time in Raichur city, photo quality and high resolution printing with fastest printing. 1200 square feet per hour, its specialty. Works will be done without mistakes. Front light board, back light board, wind printing, screen printing, offset print, and all types of printing works done here. For more details, please contact address Santoshi Towers behind LG Showroom near Gandhi Chowk, Raichur. Mobile number 944-82-48007. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಈಗಾಗಲೇ 18ನೇ ತಿಂಗಳ ಡ್ರಾ ಮುಗಿದಿದ್ದು 19ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಬೈ ಕೇವಲ ಇಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 50 ಜನರಿಗೆ 32 ಇಂಚಿನ ಎಲ್ಇಡಿ ಟಿವಿ.
ನಿರಾಸೆಯಾಗಬೇಡಿ. ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ರೈತರು ಕೃಷಿ ಚಟುವಟಿಕೆ ಮಾಡಲು ಅತಿ ಹೆಚ್ಚು ಯಂತ್ರೋಪಕರಣ ಬಳಕೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಆದಾಯ ದ್ವಿಗುಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಂ ಕಿರಣ್ ಕುಮಾರ್ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಅಖಿಲ ಭಾರತ ಸಮನ್ವಿತ ಸಂಶೋಧನೆ ಯೋಜನೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬದಲಾವಣೆ ಅನುಗುಣವಾಗಿ ರೈತರು ಸಹ ತಮ್ಮ ಕೃಷಿ ಚಟುವಟಿಕೆ ಬದಲಾಯಿಸಿಕೊಳ್ಳುವ ಮೂಲಕ ಆದಾಯ ದ್ವಿಗುಣಗೊಳಿಸುವತ್ತ ಗಮನ ಹರಿಸಬೇಕಾಗಿದೆ ಎಂದರು. ಯಂತ್ರೋಪಕರಣ ಬಳಕೆಯಿಂದ ಸಕಾಲಕ್ಕೆ ಅಗತ್ಯ ಬೆಳೆ ಬೆಳೆಯಲು ಸಹಕಾರಿಯಾಗಲಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಗೊಬ್ಬರ ಹಾಗೂ ಬೀಜ ಸಿಂಪಡಿಸಿ ಬೆಳೆ ಬೆಳೆಯುವ ಸಂದರ್ಭದಲ್ಲಿ ಯಂತ್ರೋಪಕರಣ ಅತ್ಯವಶ್ಯಕವಾಗಿದೆ. ರೈತರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕ ಲಾಭದಾಯಕದತ್ತ ಗಮನ ಹರಿಸುವಂತೆ ಸಲಹೆ ನೀಡಿದರು. ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸಲಕರಣೆಗಳನ್ನು ವೀಕ್ಷಿಸಿದರು. ನಮ್ಮ ರಾಯಚೂರಲ್ಲಿ ಅನ್ನೋದು ನಾವು ಬಹಳ ಸಂತೋಷ ಪಡಬೇಕಂತ ವಿಷಯ. ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಪ್ರಾರಂಭವಾಗಿರುವಂಥ ಈ ಮಹಾವಿದ್ಯಾಲಯ, ಈ ಮಹಾವಿದ್ಯಾಲಯದ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಸಾಕಷ್ಟು ಇದೆ. ಅವುಗಳೆಲ್ಲವನ್ನೂ ಸಹಿತ ಇವತ್ತು ಹೊರಗಡೆ ತಮ್ಮ ಪ್ರದೇಶಗಳ ಮೂಲಕ ತೋರಿಸ್ತಾ ಇದ್ದಾರೆ. ಬಟ್ ಇನ್ನೂ ಸಾಕಷ್ಟು ತಂತ್ರಜ್ಞಾನಗಳು ಪ್ರತಿಯೊಂದು ವಿಭಾಗದಲ್ಲೂ ಸಹಿತ ತಾವುಗಳನ್ನು ನೋಡ್ಬೋದು ರೈತರು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಯಂತ್ರೋಪಕರಣ ಬಳಕೆ ಬಹಳ ಅತಿ ಅವಶ್ಯಕ. ಯಾಕೆಂದರೆ ಸಕಾಲದಲ್ಲಿ ನಾವು ಯಾವುದೇ ಕೃಷಿ ಚಟುವಟಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ಆ ಒಂದು ಸಂದರ್ಭಕ್ಕೆ ಸಕ್ಕಾಗಿ, ಹವಾಮಾನಕ್ಕೆ ಸಕ್ಕಾಗಿ, ಆ ಕಾಲಕ್ಕೆ ನಾವು ಶೀಘ್ರವಾಗಿ ಏನೇ ಒಂದು ಕೃಷಿ ಚಟುವಟಿಕೆ ಕೈಗೊಳ್ಳಬೇಕಾದ್ರೆ ಕೃಷಿ ಯಂತ್ರೋಪಕರಣಗಳು ಅತಿ ಅವಶ್ಯಕ. ಇವತ್ತು ಬಿತ್ತನೆ ಮಾಡೋದಿರ್ಬೋದು, ಕಟಾವು ಮಾಡೋದಿರ್ಬೋದು, ಕಳೆ ಕೀಳುವಂಥದ್ದಿರ್ಬೋದು, ಸ್ಪ್ರೇಯಿಂಗ್ ಮಿಷನ್ಸು, ಇದು ತಮಗೆಲ್ಲ ಗೊತ್ತಿದೆ. ಇವತ್ತಿನ ದಿನಗಳಲ್ಲಿ ಇಂಟರ್ ಲೇಬರ್ಸ್ ಅಂತ ನಾವೇನು ಹೇಳ್ತೀವಿ, ಇವುಗಳ ಲಭ್ಯತೆಯೂ ಸಹಿತ ಕಡಿಮೆ ಇದೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಕೃಷಿ ಯಂತ್ರೋಪಕರಣಗಳು ಅತಿ ಅವಶ್ಯಕ. ಈ ನಿಟ್ಟಿನಲ್ಲಿ ಹೊಸ ಹೊಸ ಬದಲಾವಣೆಗಳು ಪ್ರತಿ ಕ್ಷಣನೂ ಸಹಿತ, ಪ್ರತಿ ದಿವಸನೂ ಸಹಿತ ಆಗ್ತಾ ಇದೆ. ಆ ಒಂದು ಬದಲಾವಣೆಗಳಿಗೆ ರೈತರು ಒಗ್ಗೊಳ್ಬೇಕು ಮತ್ತು ಅದನ್ನು ಪರಿಚಯ ಸಹಿತ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಕೃಷಿಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಕಡಿಮೆ ಖರ್ಚಿನಲ್ಲಿ ನೀವು ಒಂದು ಬೇಸಾಯ ಇರ್ಬೋದು, ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅತಿ ಶೀಘ್ರವಾಗಿ ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಖರ್ಚಿನಲ್ಲಿ ನೀವು ಯಾವುದೇ ಒಂದು ವ್ಯವಸಾಯ ಮಾಡಿದಾಗ ನಿಮ್ಮ ಆದಾಯ ಬಹುಶಃ ದ್ವಿಗುಣ ಆಗುತ್ತೆ. ಇದು ಒಂದು ತಾಂತ್ರಿಕ ಜ್ಞಾನ ಅಂತ ಹೇಳ್ತೀನಿ ಕೃಷಿ ಯಂತ್ರೋಪಕರಣಗಳು. ಅದು ಇದ್ರ ಜೊತೆಯಲ್ಲಿ ಇನ್ನೂ ಹಲವಾರು ತಾಂತ್ರಿಕತೆಗಳಿಂದನೂ ಸಹಿತ ನಿಮ್ಮ ಆದಾಯನ ಕಡಿಮೆ ಮಾಡ್ಕೊಳ್ಬೋದು. ಇದು ಕೇವಲ ನಾನು ಬೇಸಾಯದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಬೇಸಾಯದ ನಂತರ ಕೊಯ್ಲೋತ್ತರ ತಂತ್ರಜ್ಞಾನಗಳು ಸಾಕಷ್ಟು ಇವತ್ತು ಈ ಒಂದು ತಾಂತ್ರಿಕ ಮಹಾವಿದ್ಯಾಲಯದಿಂದ ಒಂದು ಸಂಶೋಧನೆಯಾಗಿ ಒಂದು ಪ್ರಚಲಿತದಲ್ಲಿದೆ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ಟಿಎನ್ ಅಶೋಕ್, ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಐ ಶಂಕರಗೌಡ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ಕೆ ಮೇಟಿ, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ಡಾಕ್ಟರ್ ಯು ಸತೀಶ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಚಿಲಗುರಿ ಸುಬ್ಬಯ್ಯ ಶೆಟ್ಟಿ ಆಯುರ್ವೇದ ಔಷಧಿಯಿಂದ ಕ್ಯಾನ್ಸರ್ ಸೇರಿ ಅನೇಕ ರೋಗಗಳು ಗುಣಮುಖವಾಗಿದ್ದು ಕಾನೂನಾತ್ಮಕ ಮಾನ್ಯತೆಗೆ ಅರ್ಜಿ ಸಲ್ಲಿಸಲಾಗುವುದು ಎಂದು ಚಂದ್ರಶೇಖರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಮೇ ತಿಂಗಳಿನಲ್ಲಿ ಎನ್ಎಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಬಯೋಸ್ಕೋ ಮಾಡಿಸಿದ್ದೆ. ಆಗ ಕ್ಯಾನ್ಸರ್ ಕಂಡು ಬಂದಿತ್ತು. ಇದು ಮೂರನೇ ಹಂತಕ್ಕೆ ತಲುಪಿತು. ತಿಳಿಸಿದ್ದ ವೈದ್ಯರು ಶಸ್ತ್ರಚಿಕಿತ್ಸೆ ಅನಿವಾರ್ಯ ಎಂದಿದ್ದರು. ಇದು ನನಗೆ ಜೀವನದ ಆಸೆಯನ್ನು ಕಮರುವಂತೆ ಮಾಡಿತು. ನಂತರ ಆಯುರ್ವೇದ ಔಷಧ ತೆಗೆದುಕೊಂಡ ಮೇಲೆ ಬಯೋಸ್ಕಿ ಮಾಡಿಸಿದ ಮೇಲೆ ಕ್ಯಾನ್ಸರ್ ಕಡಿಮೆಯಾಗಿದೆ ಎಂದು ವರದಿ ಬಂದಿದೆ. ಇದು ಗುಣಮುಖವಾಗುವ ಔಷಧಿಯಾಗಿದೆ ಎಂದು ತಿಳಿಸಿದರು. ಅವಾಗ ಜೂನ್ ಫಸ್ಟ್ ವೀಕಲ್ಲಿ ನನಗೆ ಎನಲ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಯಿತು, ರಿಪೋರ್ಟ್ ಬಂತು. ಆದಮೇಲೆ ನಾನು ಹುಬ್ಳಿ, ನನ್ನ ನೆಗೆಟಿವ್ ಪ್ಲೇಸ್ ಧಾರವಾಡ ಇದ್ದಕ್ಕೆ ಹುಬ್ಳಿ ಎಕ್ಸಿಲ್ಲಿ ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ. ಫಸ್ಟ್ ನನಗೆ ಒಂದು 28 ರೇಡಿಯೇಷನ್ ಕೊಟ್ಟರು, ಆಮೇಲೆ ಒಂದೆರಡು ಕೆಮೊಥೆರಪಿ ಹೇಳಿದ್ರು. ಆದಮೇಲೆ September 5th ನನಗೆ ಆಪರೇಷನ್ ಸರ್ಜರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಎಲ್ಲರಿಗೂ ಗೊತ್ತಿದೆ ಶೇಖರ್ ಪಾಟೀಲ್ ಅಂತ ನಮ್ಮ ಗುಲ್ಬರ್ಗ ಕಡೆಯವ್ರಿಗೆ ಬೆಂಗಳೂರು ಎಕ್ಸಿಲ್ಲಿ ಆಂಕಾಲಜಿ ಸರ್ಜನ್ ಇದ್ದಾರೆ. ಸೊ ನಂದೇನಿತ್ತಂದರೆ ಅದು 5th September ಆಪ್ರೇಷನ್ ಇತ್ತು. ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಕಾಗಿರಲಿಲ್ಲ, ಯಾಕಂದರೆ ಅದು ಆಪ್ರೇಷನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್. ಎಲ್ಲರಿಗೂ ಗೊತ್ತಿದೆ ಎನಲ್ ಕ್ಯಾನಲಲ್ಲಿ ಕ್ಯಾನ್ಸರ್ ಆದರೆ ಅಲ್ಲಿ ಎನಲ್ ಕ್ಯಾನಲ್ ಕ್ಲೋಸ್ ಮಾಡಿ ಇಲ್ಲಿ ಓಪನಿಂಗ್ ಕೊಡ್ತಾರೆ, ಒಂದು ಸ್ಟೂಲ್ ಪ್ಯಾಕೆಟ್ ಅಂತ ಕೊಡ್ತಾರೆ, ಅದು ಯಾವತ್ತೂ ಓಪನ್ ಆಗಿರುತ್ತೆ, ಒಂಥರ ಓಪನ್ ಡ್ರೈನೇಜ್ ಇದ್ದಂಗೆ ಇರುತ್ತೆ. ಅದು ಭಾಳ ಅವಾಗ ಏನು ನನ್ನ ಆ ಥರ ಭಾಳ ಜನ ಮಾಡಿಸ್ಕೊಂಡಿದ್ದಾರೆ, ಇಲ್ಲಿನೂ ಇದ್ದಾರೆ, ಭಾಳ ಜನ ಸರ್ವೈವ್ ಆಗಿದ್ದಾರೆ, ನನಗೆ ಬೇಡಾಗಿತ್ತು. ಚಿಲಕುರಿ ಸುಬ್ಬಯ್ಯ ಶೆಟ್ಟಿ ಆಯುರ್ವೇದ ಔಷಧಿಗೆ ಕಾನೂನಾತ್ಮಕ ಮಾನ್ಯತೆಗೆ ಅರ್ಜಿ ಸಲ್ಲಿಸಲಾಗಿದೆ. ಇದರ ಬಗ್ಗೆ ಸಂಶೋಧನೆ ಅವಶ್ಯಕತೆ ಇದೆ ಎಂಬುದು ಎಲ್ಲರೂ ಒಪ್ಪುವಂತದ್ದು ಎಂದರು. ಯೂನಿವರ್ಸಿಟಿಗೆ ಪ್ಲಾಂಟ್ಸ್ಗೆ ಸ್ಪ್ರೇ ಎಲ್ಲ ಮಾಡೋಕ್ಕೆ ಆರ್ಗ್ಯಾನಿಕ್ ಇದ್ರ ಮೇಲೆ ಬರ್ತಾ ಇದ್ರು. ಡಾಕ್ಟರ್ ವಾಸುದೇವನ್ ಅಂತ ನಮ್ಮ ಪ್ರೊಫೆಸರ್ ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನನ್ನ ಒಳ್ಳೆ ಫ್ರೆಂಡ್, ಅವ್ರ ಹತ್ರ ಇವ್ರು ಬಂದಾಗ ಅವ್ರು ಹೇಳಿದ್ರು, ಇಲ್ರಿ ಹಿಂಗ ನಮ್ಮ ಫ್ರೆಂಡ್ ಒಬ್ಬರಿಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವ್ರಿಗೇನಾದ್ರು ನಿಮ್ಮ ಕಡೆ ಹೆಲ್ಪ್ ಆಗುತ್ತಾ, ನಿಮ್ಮ ಕಡೆ ಏನಾದರೂ ಮೆಡಿಸಿನ್ ಇದೆಯಾ ಅಂತ ಕೇಳಿದ್ರು. ಕೇಳಿದಾಗ ಇವ್ರು ಇದೆ ಸರ್ ನಾವು ಹೆಲ್ಪ್ ಮಾಡ್ತೀವಿ ಅಂತ ನನಗೆ ಫುಲ್ ಧೈರ್ಯ ಕೊಟ್ಟರು. ನಾನು ಆ್ಯಕ್ಚುಲಿ ಆಗಸ್ಟ್ 25th ಎರಡನೇ ಕೀಮೋಥೆರಪಿ ಹೋಗ್ಬೇಕಾಗಿತ್ತು. ನನಗೆ ಇವ್ರು ಸಿಕ್ಕಿದ್ದು 20th ಸಿಕ್ಕಿತು. ಸಿಕ್ಕಮೇಲೆ ಇವ್ರು ನೀವು ಯಾವ ಕೆಮೊಥೆರಪಿ ತೊಗೊಬೇಡಿ, ಯಾವುದೇ ರೇಡಿಯೇಷನ್ ತೊಗೊಬೇಡಿ, ಇವ್ರ ಮೇಲೆ ನಮ್ಮ ಔಷಧಿ ತೊಗೊಂಡು ನೋಡಿ ಅಂತ ಹೇಳಿದ್ರು. ಓಕೆ ಅಂತ ನನಗೂ ಅದೇ ಬೇಕಾಗಿತ್ತು, ನನಗೆ ರಿಸ್ಕ್ ತೊಗೊಳ್ಳೇಬೇಕಾಗಿತ್ತು, ನೋಡೋಣ ಅಂತ ರಿಸ್ಕ್ ತೊಗೊಂಡೆ. ಆಮೇಲೆ ಇವ್ರದ್ದು ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನಾನು ಎರಡನೇ ಕೆಮೊಥೆರಪಿ ಹೋಗಿ. ಈ ಸಂದರ್ಭದಲ್ಲಿ ಚಿನಕುರು ಪ್ರಕಾಶ್, ಸಿ ಸತೀಶ್, ಪಾನುಮೂರ್ತಿ, ಚಾಣಕ್ಯ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಚುನಾವಣೆಯ ಬಜೆಟ್, ರೈತರಿಗೆ ನಿರಾಶೆ, ಚಾಮರಸ್ಮಾಲಿ ಪಾಟೀಲ್. ಎನ್ಆರ್ಬಿಸಿ 5A ಕಾಲುವೆ ಜಾರಿಗೊಳಿಸಿ ಸ್ವಾಮೀಜಿಗಳಿಂದ ಮತದಾನ ಬಹಿಷ್ಕಾರ ಹೋರಾಟ, ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮೀಜಿ. ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ, ಸರಿಪಡಿಸಲು ಪಟ್ಟು ಹಿಡಿದ ರೈತರು, ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ರೈತರ ಮನವಿ. February 19 ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕ ಸಹಯೋಗದಲ್ಲಿ ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ, ವಿನೋದ್ ರೆಡ್ಡಿ. ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ, ಯಂತ್ರೋಪಕರಣ ಬಳಕೆಯಿಂದ ಆದಾಯ ದ್ವಿಗುಣ, ಕಿರಣ್ ಕುಮಾರ್. ಮತ್ತು ಕ್ಯಾನ್ಸರ್ ರೋಗಕ್ಕೆ ಚಿಲಕುರಿ ಸುಬ್ಬಯ್ಯ ಶೆಟ್ಟಿ ಆಯುರ್ವೇದ ಔಷಧಿಗೆ ಕಾನೂನಾತ್ಮಕ ಮಾನ್ಯತೆಗೆ ಅರ್ಜಿ, ಚಂದ್ರಶೇಖರ್. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು.
ಸೂಪರ್ ಫಾಸ್ಟ್. ಪ್ರಾಯೋಜಿಸಿದವರು ಹೋಟೆಲ್ ಅಪೂರ್ವ, ಫ್ಯಾಮಿಲಿ ಎಸಿ ರೆಸ್ಟೋರೆಂಟ್, ವೆಜ್ ಅಂಡ್ ನಾನ್ ವೆಜ್. ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್, ಫಸ್ಟ್ ಟೈಮ್ ಇನ್ ರಾಯಚೂರ್ ಸಿಟಿ. ಫೋಟೋ ಕ್ವಾಲಿಟಿ ಅಂಡ್ ಹೈ ರೆಸೊಲ್ಯೂಷನ್ ಪ್ರಿಂಟಿಂಗ್ ವಿತ್ ಫಾಸ್ಟೆಸ್ಟ್ ಪ್ರಿಂಟಿಂಗ್. ಅತಿಥಿ ಬಂಕೆಟ್ ಹಾಲ್, ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್, ಬ್ಯಾಂಕ್ ಕೋಚಿಂಗ್, ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. ಗುರುದೇವ್ ಪ್ಲಾಟ್ಸ್. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್.